ನಿಮಗೆ ಯಡಿಯೂರಪ್ಪನವರ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ. ನಿಮಗೆ ರಾಮಕೃಷ್ಣ ಹೆಗಡೆಯವರಲ್ಲಿ ದಾರಿಯಲ್ಲಿ ಹೋಗುವಂಥ ಅವಕಾಶವನ್ನು ನೀವು ಕಳ್ಕೊಂಡ್ರಿ. ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿದರು. ನೀವು ಆ ಅವಕಾಶವನ್ನು ಕಳ್ಕೊಂಡ್ರಿ. ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನಿಮ್ಮ ನಿವೇಶನಗಳನ್ನು ಹಿಂದಿರುಗಿಸಿ ನಿಷ್ಪಕ್ಷಪಾತವಾದ ತನಿಖೆಯಾಗಿ ನಾವಿದರೊಳಗೆ ಯಾವುದೇ ಅಕ್ರಮ ನಡೆಸಿಲ್ಲ ಅಂತ ಸಾಬೀತಾಗುವವರೆಗೂ ನನಗೆ ನಿವೇಶನ ಬೇಡ, ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳಿದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿದ್ರಿ. ಇಡೀ ರಾಜ್ಯದ ಜನ ನಿಮ್ಮನ್ನು ನೈತಿಕ ಉನ್ನತ ಸ್ಥಿತಿಯಲ್ಲಿಟ್ಟು ನೋಡ್ತಾ ಇದ್ರು. ಆದರೆ ನೀವು ಆ ಅಧಿಕಾರವನ್ನು ಕಳ್ಕೊಂಡ್ರಿ, ಅವಕಾಶವನ್ನು ಕಳ್ಕೊಂಡ್ರಿ. ಈಗ ರಾಜ್ಯಪಾಲರು ತನಿಖೆ ಕೊಟ್ಟರದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ನಡೆಸ್ತಾ ಇದ್ದೀರಿ. ರಾಜ್ಯಪಾಲರು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಅವರು ಕೇವಲ ತನಿಖೆಗಷ್ಟೇ ಆದೇಶ ಕೊಟ್ಟಿದ್ದಾರೆ. ತನಿಖೆ ಮಾಡೋದ್ರಿಂದ ನಿಮ್ಗೆ ಯಾಕೆ ಭಯ? ನೀವು ಹೇಗಿದ್ರೂ ನೀವು ಸ್ವಚ್ಛ ಆಡಳಿತ ಕೊಟ್ಟಿರೋದ್ರಿಂದ ನೀವು ಭಯ ಯಾಕೆ ಬೀಳಬೇಕು? ನೀವು ಅಕ್ರಮ ನಡೆಸಿದ್ರೆ ಮಾತ್ರ ಭಯ ಬೀಳಬೇಕು. ನೀವೇನು ಹೇಳ್ತಾ ಇದ್ದೀರಿ? ಬಿ ಜೆ ಪಿಯವ್ರ ಕಾಲದಲ್ಲಿ ಕೊಟ್ಟಿರೋದು ತನಿಖೆ ನಡೆದಾಗ ಏನೂ ತಪ್ಪಿಲ್ಲ ಅಂದರೆ ನೀವ್ಯಾಕೆ ಹೆದರಬೇಕು? 2001 ಬಿ ಜೆ ಪಿ ಸರ್ಕಾರ ಇರಲಿಲ್ಲ. 2001 ಎಲ್ ಎನ್ ಟಿಗೆ 11 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಆ ದೇವನೂರು ಬಡಾವಣೆಯ ಕಾಮಗಾರಿಯನ್ನು ಕೊಡಲಾಗಿದೆ. ಅವತ್ತೇನು ಬಿ ಜೆ ಪಿ ಸರ್ಕಾರ ಇರಲಿಲ್ಲ. ಡೆವಲಪ್ ಆಗಿರುವಂಥ ಬಡಾವಣೆಯನ್ನು ಡಿನೋಟಿಫಿಕೇಷನ್ ಮಾಡಿದ್ದೀರಿ, ಆವಾಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ. ಡೆವಲಪ್ ಆಗಿರೋದನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ನಿಮ್ಮ ಭಾವಮೈದ, ಆಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ. ಅದಾದಮೇಲೆ ಡೆವಲಪ್ ಆಗಿರೋ ಬಡಾವಣೆನೇ ತೋರಿಸಿ ಕೃಷಿ ಭೂಮಿನ ಭೂ ಪರಿವರ್ತನೆ ಮಾಡ್ಕೊಂಡಿದ್ದೀರಿ, ಆವಾಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ. 2010 ಆಲ್ರೆಡಿ ಡೆವಲಪ್ ಆದ ಭೂಮಿನ ನಿಮ್ಮ ಶ್ರೀಮತಿಯವರೇ ಸರ್ಕಾರಕ್ಕೆ ಬರೆದಿರೋ ಪತ್ರದಲ್ಲಿ 2001 ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಅದನ್ನು ದಾನ ರೂಪದಲ್ಲಿ ಸ್ವೀಕಾರ ಮಾಡ್ತೀರಿ. ಆಮೇಲೆ 2013 ಚುನಾವಣಾ ಅಫಿಡವಿಟ್ನಲ್ಲಿ ದಾನ ರೂಪದಲ್ಲಿ ಸ್ವೀಕಾರ ಮಾಡಿರೋದನ್ನು ಕಾಣಿಸೇ ಇಲ್ಲ. ಇದರಲ್ಲೇನು ಬಿ ಜೆ ಪಿ ಕೈವಾಡ ಇದೆಯಾ? ನಿಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ನೀವು ಇದನ್ನು ಉಲ್ಲೇಖ ಮಾಡೋದಲ್ಲೇನೆ ಹೈಡ್ ಮಾಡಿರೋದಕ್ಕೆ ಬಿ ಜೆ ಪಿ ಕೈವಾಡ ಇದೆಯಾ? ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಲಾ ಗ್ರಾಜ್ಯುಯೇಟ್ಸು, ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ದೀರಿ. ಸೆಕ್ಷನ್ 125A ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟ್ ಸೆಕ್ಷನ್ 125A ಯಾವುದೇ ಮಾಹಿತಿಯನ್ನು ಮುಚ್ಚಿಟ್ಟರೆ ಅದನ್ನು ಅಪರಾಧ ಅಂತ ಪರಿಗಣಿಸುತ್ತೋ ಇಲ್ವೋ?